ಬೀದರ್ ಜಿಲ್ಲೆಯ ಹುಮ್ಮನಬಾದ್ ಪಟ್ಟಣದ ಅಗ್ನಿಕುಂಡದ ಹತ್ತಿರ ಆಯೋಜಿಸಿರುವ ಕೋವಿಡ್ 19 ಲಸಿಕಾ ಮೇಳವನ್ನು ಶಾಸಕರಾದ ರಾಜಶೇಖರ್ ಬಿ ಪಾಟೀಲ್ ರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ರವರು ಉದ್ಘಾಟಿಸಿ ಆರೋಗ್ಯಕರ ಜೀವನಕ್ಕಾಗಿ ಎಲ್ಲಾ ನನ್ನ ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ವಿವಿಧ ಕಡೆ ಲಸಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಇಂಜರಿಯದೆ ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕೆಂದು ಶಾಸಕರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ನಾಗಯ್ಯ ಹಿರಮಠ್ नोडल अधिकारी डॉक्टर गोविंद मुख्य वैद्याधिकारी डॉक्टर नागनाथ हुल्सरे वैद्य सिब्बंदी अनेक उपस्थितर जेके न्यूज कन्नड हुमनाबाद इदु भ्रष्टर पालिगे सिंहस्वप्न रक्षण इवत कर्नाटक घन सरकार केंद्र सरकार इवत वैक्सीन बुधवार हुमनाबाद बेरे बेरे कड़ी कार्यक्रम हमको आ निटली ना सार्वजनिक विनती भाग शासकन तवेलू कूड़ा वैक्सीन तोड़ू भाला सुरक्षते हैं नानू कूड़ा ಒಂದನೇ ಡೋಸು ಎರಡನೇ ಡೋಸು ನಮ್ಮ ಪರಿವಾರದವರು ನಾವೆಲ್ಲರೂ ಕೂಡ ಈ ವ್ಯಾಕ್ಸಿನ್ ತೊಗೊಂಡಿದೀವಿ ಅದಕ್ಕೆ ದಯಮಾಡಿ ನಾವು ಎಲ್ಲರೂ ಕೂಡ ವ್ಯಾಕ್ಸಿನ್ ತಗೊಳ್ಳಿ ತಮ್ಮ ಸುರಕ್ಷತೆ ಕಾಪಾಡಿಕೊಳ್ಳ್ರಿ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಾವು ಮಾಸ್ಕ್ ಧರಿಸಬೇಕು ಡಿಸ್ಟೆನ್ಸ್ ಮೇಂಟೇನ್ ಇರಬೇಕು ಅದರ ಜೊತೆಯಲ್ಲಿ ಸ್ಯಾನಿಟೈಜರ್ ಯೂಸ್ ಮಾಡಬೇಕು ಅಂತ ನಾನು ಈ ಮೂಲಕ ನಮಗೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ।